ನಮ್ಮ ತಮ್ಮನ ಹೆಸರು ಅಂತ ಹೇಳದೆ ಒಂಥರ ನೋವಾಗುತ್ತೆ ಆ್ಯಕ್ಚುಲ್ ಆಗಿ. ಯಾಕಂದರೆ ಅಪ್ಪು ಹೆಸರಲ್ಲಿ ಅಂದರೆ ನಿಜವಾಗ್ ನನ್ನ ತಮ್ಮ ಪುಣ್ಯ ಮಾಡಿದ್ದ ಇಂಥ ಒಂದು ನೋಡಿ ಅಂತ ಹೆಸರನ್ನ ಪಡೆದು ಅವರು ಅವ್ರ ಹೆಸರಿನಲ್ಲಿ ಡಿಸ್ಕೌಂಟ್ ಅಂತ ಕೊಟ್ಟಿದೆಯಲ್ಲ, ಭಾಳ ಒಂದು ದೊಡ್ಡ ವಿಷಯ. ಯಾಕಂದರೆ ಒಂದು ವ್ಯಕ್ತಿನ ಕೊಂಡಾಡಬೇಕಂದ್ರೆ ಅದು ಯೋಗ ಯೋಗ್ಯತೆ ಎರಡು ಇರಬೇಕು. ಆ ಯೋಗ್ಯತೆ ಯೋಗ ಎರಡೂ ಅಪ್ಪುಗಿದೆ ಅಂತ ನಾನು ಭಾವಿಸ್ತೇನೆ. ಅವರ ಹೆಸರಿನಲ್ಲಿ ಡಿಸ್ಕೌಂಟ್ ಕೊಡ್ತಾ ಇರೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೊಡ್ತಾ ಇರೋದು ಅದು ಭಾಳ ಖುಷಿಯಾದ ವಿಷಯ. ಹಾಗೂ ಒಳ್ಳೇದಾಗಲಿ, ಯಾಕಂದರೆ ಒಳ್ಳೆ ಥರವಾಗಿ ಉಪಯೋಗಿಸ್ಕೋಬೇಕು ಅಷ್ಟೇ ಹೊರತು ಬೇರೆ ಇದಾಗಬಾರ್ದು. ಇನ್ನು ಮಿಕ್ಕಿದ್ದು ಇನ್ನೇನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಒಳ್ಳೇದಾಗಲಿ, ಎಲ್ಲ ವೈದಿಕರು ಎಲ್ಲರೂ ಸೇಮು ಅದೇ ಇಂಟ್ರೆಸ್ಟ್ ಜೊತೆಲಿ ಯಾರೇ ಬರಲಿ, ಬಡವರೇ ಬರಲಿ ಇಲ್ಲ ದೊಡ್ಡವರೇ ಬರಲಿ, ಯಾರೇ ಬಂದರೂ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಕೊಡಿ ಅಂತ ನಾನು ಕೇಳ್ಕೊತೇನೆ ಅಷ್ಟೇ ಹೊರತು ಭೇದ ಭಾವ ಮಾಡಬೇಡಿ ಯಾರಲ್ಲೂ. ಇವ್ರು ದೊಡ್ಡವರು ಅವ್ರು ಚಿಕ್ಕವರು ಅಂತ, ಯಾಕಂದ್ರೆ ಪ್ರಾಣ ಅನ್ನೋದು ಎಲ್ರಿಗೂ ಒಂದೇನೆ. ಅದರಿಂದ ತಾವು ಅದಕ್ಕೆ ಸ್ವಲ್ಪ ಗಮನ ಕೊಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಹೊರತು. ಒಂದು ಖಂಡಿತ ಇರುತ್ತೆ, ಎಲ್ಲ ಡಾಕ್ಟರ್ಸು ಜನ ಕೆಲಸ ಮಾಡ್ತಾರಂತೆ, ಆದ್ರೂ ಒಂದು ಕಡೆ ಗಮನ ಇರಲಿ. ಯಾಕಂದರೆ ನಿಮ್ಮದೇ ಆಸ್ಪತ್ರೆ ಆಗಿರೋದ್ರಿಂದ ಅದನ್ನು ಒಂದು ಕಡೆ ಗಮನ ಕೊಟ್ಟರೆ ಭಾಳ ಒಳ್ಳೆಯದು. ತುಂಬ ಖುಷಿಯಾಯಿತು, ನಾವು ಇಲ್ಲಿ ಚಿತ್ರೀಕರಣ ಟೈಮ್ನಲ್ಲಿ ಕರೆಕ್ಟಾಗಿ ಇದು ಈ ಫಂಕ್ಷನ್ ಬಂದಿದ್ದು ಕರೆಕ್ಟಾಗಿ ಸೆಟ್ ಆಯಿತು ಅಂತ ಕಾಣುತ್ತೆ. ಅದೇ ರೀತಿ ಅಮ್ಮಂದು ಶಕ್ತಿಧಾಮ ಅಲ್ಲಿ ಒಂದು ಇದರಲ್ಲಿ ಇದೆ ನಡೀತಾ ಇದೆ ಇದು, ಅದನ್ನು ಬಂದ್ಬಿಟ್ಟು ಗೀತಾ ನಮ್ಮ ಮನೆಯವರು ಅಮ್ಮನ ಸ್ಥಾನದಲ್ಲಿ ನಿಂತು ಅದನ್ನು ನೋಡ್ಕೊಳ್ಳೋ ಒಂದು 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 ಯೋಗನ ಪಡೆದಿದ್ದಾರೆ. ಅದನ್ನು ಅವರು ಪ್ರತಿ ತಿಂಗಳು ಬರ್ತಾ ಇರ್ತಾರೆ. ಸೊ ಇವಾಗ ನಾವು ಅವಾಗವಾಗ ಮೈಸೂರಿನವರೇ ಆಗ್ಬಿಟ್ಟಿದ್ದೀವಿ ಇವಾಗ ಶಕ್ತಿಧಾಮ ಜೊತೆಗೆ. ಆದ್ದರಿಂದ ಅದು ಚೆನ್ನಾಗಾಗಲಿ, ಎಲ್ಲರಿಗೂ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಾಗೂ ಸ್ವಾಮೀಜಿಗಳು ಮಾತು ಹೇಳಿದ ಕೇಳಿದಾಗ ನಮಗೆ ಶಿವನೇ ಬಂದ ಆಗಿಯೋ, ಅಷ್ಟು ದೊಡ್ಡ ದೇವರು ನಾನಲ್ಲ, ನಾನು ಬರೀ ನಿಮ್ಮ ಶಿವಣ್ಣ ಅಷ್ಟೇ, ಆ ಲಾರ್ಡ್ ಶಿವ ಆಗೋಕ್ಕಾಗಲ್ಲ, ನಾನು ನಿಮ್ಮ ಶಿವಣ್ಣ, ನಿಮ್ಮ ಪ್ರೀತಿಯ ಶಿವಣ್ಣ. ಬಟ್ ಆ ಪ್ರೀತಿ ತೋರಿಸಿದ್ರೆ ತುಂಬ ಥ್ಯಾಂಕ್ ಯು ಸರ್. ಸಾಂಗ್ ಹಾಡೋಣ ಇರಲಿ, ಮೊದಲು ಮಾತು ಮುಗಿಸೋಣ, ಮಾತು ಮುಗಿಸ್ಮೇಲೆ ಸಾಂಗ್.